ಅಹೋರಾತ್ರ ನಮಸ್ಕಾರ. ನಾನು ಈ ಮರದ ವಿಡಿಯೋನ ಕಳಿಸಿದ ಉದ್ದೇಶ ಏನಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಬರುವ ಅಮಾವಾಸ್ಯೆಗೆ, ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟಿ ಅಮಾವಾಸ್ಯೆ ಎಂದು ಕರೀತಾರೆ, ಆಟಿ ಅಮಾವಾಸ್ಯೆಗೆ ಈ ಮರದ ಸಿಪ್ಪೆಯನ್ನು ತೆಗೆದು ಒಳಗಿರುವಂಥ ತೊಗಟೆಯನ್ನು ಒಂದು ಕಷಾಯ ರೂಪದಲ್ಲಿ ಮಾಡ್ತಾರೆ. ಅದಕ್ಕೆ ಬೆಲ್ಲ, ಒಳ್ಳೆ ಮೆಣಸು, ಏಲಕ್ಕಿ, ಲವಂಗ ಎಲ್ಲ ಮಿಕ್ಸ್ ಮಾಡಿ ಒಂದು ಕಷಾಯ ರೂಪದಲ್ಲಿ ಕುಡಿತಾರೆ. ಅದನ್ನು ಕುಡಿದ್ರೆ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳಿಕೊಂಡು ಹಿಂದಿನ ಕಾಲದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಕಷಾಯ ಕುಡಿಯೋದ್ರಲ್ಲಿ ಏನು ಉದ್ದೇಶ ಇಲ್ಲ ಅವ್ರ ಹತ್ರ, ಆದರೆ ಆ ಮರದ ಸಿಪ್ಪೆಯನ್ನು ತೆಗೆದು ಕಷಾಯ ಮಾಡಿ ಕುಡಿದ್ರೆ ಏನು ತೊಂದರೆ ಇಲ್ಲ, ಆದರೆ ಮರದ ಸಿಪ್ಪೆಯನ್ನು ತೆಗಿತಾರಲ್ಲ, ಆ ಮರಕ್ಕೆ ತುಂಬ ನೋವಾಗುತ್ತೆ ಏನೋ ಅನ್ನೋ ಒಂದು ಉದ್ದೇಶ ನಮ್ಮದಿದೆ. ದಯವಿಟ್ಟು ನೀವು ಇದ್ರ ಬಗ್ಗೆ ಏನು ಅಂತೇಳಿ ಒಂದು ಉತ್ತರಿಸಿ ಅಹೋರಾತ್ರ. ಧನ್ಯವಾದ ಅಹೋರಾತ್ರ. ನೋಡ, ಚಿಕ್ಕ ಉತ್ತರದಲ್ಲಿ ಸರಿದೂಗುವ ಪ್ರಶ್ನೆ ಅಲ್ಲ ಇದು, ದೊಡ್ಡ ಉತ್ತರ ಬೇಕಿದು. ನಿನ್ನ ಪ್ರಶ್ನೆಯಲ್ಲಿ ಎಷ್ಟು ಉತ್ತರಗಳು ಅಡಗಿದೆ ಕತ್ತೆ, ಹಿಂಗೆ ಕೇಳಬೇಡ, ಇದೆ ಲಾಸ್ಟ್ ನಿನಗೆ. ಎಷ್ಟು ಚೆಂದ ಇದೆ ಈ ವಿಚಾರ, ಅದಕ್ಕೋಸ್ಕರ ಹೇಳಬೇಕು ಅನ್ನಿಸ್ತು. ಆಷಾಢ, ಉತ್ತರಾಷಾಢ, ಪೂರ್ವಾಷಾಢ ನಕ್ಷತ್ರದಲ್ಲಿ ಪೌರ್ಣಮಿ ಬರೋದರಿಂದ ಇದನ್ನು ಆಷಾಢ ಮಾಸ ಅಂತಾರೆ. ಆಷಾಢ ಮಾಸದಲ್ಲಿ ಬರುವ ಕೊನೆಯ ದಿನವೇ ಆಷಾಢ ಅಮಾವಾಸ್ಯೆ. ಇದನ್ನು ನಾಗರ ಅಮಾವಾಸ್ಯೆ ಅಂತ ಕೂಡ ಅಂತಾರೆ. ಯಾಕೇಳು, ನಾಗರ ಹಾವುಗಳು ಮಾತ್ರ ಸಂಚರಿಸುವಂತಹ ದಟ್ಟವಾದ ಕಾಡಾಗಿರುತ್ತೆ. ಪೂರ್ಣ ಮಳೆಗಾಲ, ಮಳೆಗಾಲದಲ್ಲಿ ನಾಗರಗಳು ನಾವು ಬಿಲ ತೋಡಿ ಪಾತಾಳಕ್ಕೆ ನೀರು ಹೋಗುವ ಹಾಗೆ, ಅಂತರ್ಜಲನ ಪಾತಾಳ ಅಂತಾರೆ, ಪಾತಾಳಕ್ಕೆ ನೀರು ಹೋಗುವ ಹಾಗೆ ನಾವು ಮಾಡಿದ್ದೇವೆ, ನಮ್ಮ ಕಾರ್ಯ ಮುಗೀತು ಅಂತ ಎಲ್ಲಂದರಲ್ಲಿ ಬಂದು ನೃತ್ಯ ಮಾಡ್ತಾ ಇರುವಂತಹ ದಿವಸಗಳು. ಅದಕ್ಕೆ ಈ ಅಮಾವಾಸ್ಯೆಯ ನಂತರವೇ ನಾಗರ ಪಂಚಮಿ, ನಾಗರ ಚೌತಿ ಆಚರಿಸೋದು. ಜನ ಜೂನ್ ತಿಂಗಳಲ್ಲಿ ಬರುವ ಆರಂಭದಲ್ಲಿ ಬರುವ ಏಕಾದಶಿ ಇದೆಯಲ್ಲ, ಅದನ್ನು ನಿರ್ಜಲ ಏಕಾದಶಿ ಅಂತಾರೆ. ಎಲ್ಲೆಲ್ಲೂ ಮಳೆ ಇರೋದರಿಂದ, ಬೆವರು ಬರುವುದು ಕಡಿಮೆ ಇರೋದರಿಂದ, ವ್ಯವಸಾಯ ಇಲ್ಲದಿರುವುದರಿಂದ ಜನ ಒಂದು ಕಡೆ ಕೂತು 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 ಅನಾರೋಗ್ಯಕ್ಕೆ ದಾರಿ ಮಾಡಿಕೊಳ್ತಾ ಇರ್ತಾರೆ. ಹಾಗಾಗಿ ಅನಾರೋಗ್ಯ ಹೆಚ್ಚು ಬರಬಾರ್ದು, ಹೊರಗಡೆನೂ ನೀರಿದೆ ಅಂತ ನಿರ್ಜಲ ಏಕಾದಶಿಯಿಂದ ಜಲ ಮುಟ್ಟೋದು ಬಿಟ್ಬಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದಕ್ಕೆ ಅದನ್ನು ನಿರ್ಜಲ ಏಕಾದಶಿ ಅಂತ. ಈ 4 ತಿಂಗಳು ನೀರು ಕುಡಿತಿರಲಿಲ್ಲ, ವಾತಾವರಣದಲ್ಲೇ ನೀರು ದೇಹ ಕುಡಿಯೋಕ್ಕೆ ಶುರು ಮಾಡುತ್ತೆ. ಹೇಗೆ ಒಳಗಿನ ನೀರು ಬೆವರಾಗಿ ಆಚೆ ಬರುತ್ತೋ, ಹಾಗೆ ಹೊರಗಿನ ತಾಪಮಾನ ಒಳಗೆ ಬರುತ್ತೆ. ಇದು ನಿಮಗೆ ವಿಜ್ಞಾನದಲ್ಲೂ ಗೊತ್ತಿರುತ್ತೆ. ಹಾಗಾಗಿ ನೀರು ವಾತಾವರಣದಲ್ಲೇ ಸಿಗೋದ್ರಿಂದ, ಹ್ಯುಮಿಡಿಟಿ, ನೀವೆಲ್ಲ ದಕ್ಷಿಣ ಕನ್ನಡದವರು ಸಮುದ್ರ ಮತ್ತು ನದಿಗಳ ಮಧ್ಯೆ ಇರೋದರಿಂದ ಹೆಚ್ಚು ಹ್ಯುಮಿಡಿಟಿ ಇರೋದರಿಂದ ಹೊರಗಡೆಯ ನೀರು ಒಳಗಡೆ ಬರುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರು ಕುಡಿಯುವ ಅಗತ್ಯವಿಲ್ಲ ಅಂತ ರಾಮನಾದಿಯಾಗಿ ನಾವು ಪುರಾಣಗಳಲ್ಲಿ ನೋಡ್ತೀವಿ. ನಿರ್ಜಲ ಏಕಾದಶಿಯಲ್ಲಿ 4 ತಿಂಗಳು ಚತುರ್ಮಾಸ ಆರಂಭ ಮಾಡ್ತಾರೆ. ಅದೇನೇ ಇರಲಿ, ಈ ಆಟಿ ಅಮಾವಾಸ್ಯೆಯಲ್ಲಿ ಕ್ರಿಮಿಗಳು ಆಶ್ಲೇಷ, ಆಶ್ಲೇಷ ನಕ್ಷತ್ರ ಕೂಡ ಇಲ್ಲೇ ಬರೋದು. ಆಶ್ಲೇಷ ಅಂದರೆ ಹುಳ ಹುಪ್ಪಟಗಳ ಕಾಲ, ಅದು ಭೂಮಿನ ಸ್ವಚ್ಛಗೊಳಿಸ್ತಾ ಇರುತ್ತೆ. ಹೇಗೆ ಕೆಲಸದವರು ತಾವು ಕೋಣೆಗಳನ್ನು ಸ್ವಚ್ಛ ಮಾಡುವಾಗ ನಮ್ಮನ್ನೆಲ್ಲ ಆಚೆ ಕಳಿಸ್ತಾರೋ, ಒಂದು ನಿಮಿಷ ಆಚೆ ರೀ, ನಾವು ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು ಅಂತ ಅವರವ್ರ ಕೆಲಸ ಆಫೀಸುಗಳಲ್ಲೆಲ್ಲ ಮಾಡ್ತಾರೋ, ಒಂದು ನಿಮಿಷ ಈ ಕಡೆ ಬನ್ನಿ, ನೆಲ ಸರಿಸ್ಬೇಕು. ಹಾಗೆ ಕ್ರಿಮಿಕೀಟಗಳು, ಹಾವುಗಳು ಎಲ್ಲ ಭೂಮಿಯನ್ನು ಸ್ವಚ್ಛಗೊಳಿಸುವಂತಹ ಮಾಸಗಳಿವು. ಹೀಗೆ ಮಾಡುವಾಗ ಕೆಲಸವಿಲ್ಲದ ಮನುಷ್ಯರು ಎಷ್ಟೋ ಸಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗಿ ಕ್ರಿಮಿಗಳ ಕಡಿತಕ್ಕೆ ಒಳಗಾಗಿ ವಿಷವೇರಿ ಪ್ರಾಣ ಹೋಗುವ ಸಂದರ್ಭ ಬರುತ್ತೆ. ಆ ಎಲ್ಲದಕ್ಕೂ ಔಷಧಿ ಕಂಡುಕೊಂಡ ಮನುಷ್ಯ, ಪಾಲೇಮರ ಎನ್ನುವ ಶ್ರೇಷ್ಠ ಮರ ಇದೆ, ಅದನ್ನು ಪಾಲು ಅಂತ ತೆಲುಗು, ತುಳು ಮತ್ತು ಹಾಲು ಅಂತ ಕನ್ನಡದಲ್ಲಿ, ಹಾಲೇಮರವನ್ನು ಅಪ್ಪುತ್ತಾರೆ. ಆ ಮರದ ತೊಗಟೆಯಿಂದ, ಕಾಂಡದಿಂದ ಎಲೆಯವರೆಗೂ ಉದ್ದುದ್ದ ಎಲೆಗಳಿರುತ್ತೆ.
ಎಲ್ಲದರಲ್ಲೂ ಔಷಧೀಯ ಗುಣಗಳಿದೆ. ದೇವತಾ ಮರ ಅಂತ ಆ ಮರನ ಅಪ್ಪಿ ಮುದ್ದಾಡಿ ಆ ಮರಕ್ಕೆ ಪೂಜೆ ಮಾಡಿ ಅದರ ತೊಗಟೆಯ ಒಂದು ಅವರವರ ಬೆರಳಿನ ಉದ್ದದಷ್ಟು ತೆಗೆದುಕೊಂಡು ಬರ್ತಾರೆ. ಅದರ ತೊಗಟೆ ಬಿಟ್ಕೊಳ್ತಾ ಇರುತ್ತೆ ಯೂಶ್ವಲಿ. ನೀನು ನೋಡಿದ್ಯಲ್ಲ ಆ ಮರ ತೋರಿಸ್ತಾ ಇದೆಯಲ್ಲ, ಮೇಲ್ಗಡೆ ತೊಗಟೆ ನೋಡು ನೈಸ್ ಆಗಿದೆ, ಕೆಳಗಡೆ ಗಂಟು 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 ಅಂತ ಆಗಿದೆ. ಯಾಕೆ ಅಂದರೆ ಇದೇ ರೀತಿ ಹತ್ತಿರದಲ್ಲಿರೋರೆಲ್ಲ ತೊಗಟೆ ಕಿತ್ತು 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 ಹಂಗಾಗಿದೆ. ಇದು ಸಹಜೀವನ, ಮರಕ್ಕೂ ವರ್ಷವೆಲ್ಲ ಕಾಪಾಡ್ತಾರೆ. ಓ ಪಾಲೆ ಮರ, ಪಾಲೆ ಮರ, ಇದೇ ಕಣೋ ಆಷಾಢದ ಮರ, ಇದೇ ಕಣೋ ನಾಗರ ಅಮಾವಾಸ್ಯೆ ಮರ, ಇದೇ ಕಣೋ ಆಟಿ ಅಮಾವಾಸ್ಯೆ ಮರ. ಆಟಿ ಅಂದರೆ ಆಷಾಢ ತಿಂಗಳ ಅಮಾವಾಸ್ಯೆ ಅನ್ನೋದನ್ನು ಶಾರ್ಟ್ ಮಾಡ್ಕೊಂಡಿದ್ದೀರಿ ನೀವೆಲ್ಲ. ಆಷಾಢ ತಿಂಗಳ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ಇನ್ನು ಏನೇನೋ ಅರ್ಥಗಳಿದೆ ಅದಕ್ಕೆ. ಇದು ನಾಗರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತಾರೆ. ಭೀಮನ ಅಮಾವಾಸ್ಯೆ ಅಂದರೆ ದೊಡ್ಡ ಅಮಾವಾಸ್ಯೆ ಅಂತ. ಭೀಮನ ಅಮಾವಾಸ್ಯೆ ಅಂದರೆ ಈ ಟೈಮಲ್ಲಿ ಎಷ್ಟೇ ಸರ್ಪಗಳು ಹುಳಗಳು ಕಡಿದರೂ ಏನೂ ಆಗದಂತಹ ದೇಹ ಬೆಳೆಸ್ಕೊಂಡ ಹುಡುಗ ಸಿಗಲಿ ಅನ್ನೋ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ, ಹೆಣ್ಣುಮಕ್ಕಳು ಪೂಜೆ ಮಾಡುವಂತಹ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದನ್ನು. ಇದು ಜ್ಯೋತಿಷ್ಯ ಇವಾಗ ಇದರಲ್ಲಿ ಕಲಿತದ್ದು ನಿಜ, ಕಲಿಯೋದು ನಿಜ, ಕಲಿತಾ ಇರೋದು ನಿಜ. ಆದರೆ ಈಗ ಬೇರೆ ದಿಶೆಯಲ್ಲೇ ಹೋಗ್ತಾ ಇದ್ದಾನೆ ಅಹೋರಾತ್ರ. ಆದರೂ ಈ ಅಮಾವಾಸ್ಯೆಗಳ ವಿಚಾರದಲ್ಲಿ ತುಂಬ ಆಸಕ್ತಿ ಎಂಥವ್ರಿಗೂ ಬಂದುಬಿಡುತ್ತೆ. ಏನು ಮಾಡಿದ್ದಾರೆ ಹಿರಿಯರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೀಗೆ ಸಹಜೀವನ ನಡೆಯುತ್ತೆ. ಆ ಮರನ ಕ್ರೌರ್ಯದಿಂದ ಮಾಡೋದಿಲ್ಲ, ವಿರೂಪಗೊಳಿಸೋದಿಲ್ಲ, ವಿಕೃತ ಮಾಡೋದಿಲ್ಲ, ಬಳಸ್ಕೊಂಡು ಬಿಡೋದಿಲ್ಲ. ವರ್ಷ ಎಲ್ಲ ಗೌರವಿಸ್ತಾರೆ, ಆ ಮರನ ಪೂಜಿಸ್ತಾರೆ, ಒಂದೇ ಒಂದು ತೊಗಟೆ ಕೇಳ್ತಾರೆ. ಯಾಕಂದರೆ ಆ ಕಷಾಯ ಜಾಯಿಕಾಯಿ, ಜಾಯಿಪತ್ರೆ, ಇಪ್ಪಲಿ, ಲವಂಗದವನೆ, ಈ ಎಲ್ಲ ಕಷಾಯದ ಎಲ್ಲ ವಿಚಾರಗಳನ್ನು ಹಾಕಿ ತುಂಬ ಶ್ರೇಷ್ಠವಾದ ಕಷಾಯ. ಊರಿನ ಜನ ಎಲ್ಲ ಕುಳಿತು ಒಂದು ಕಡೆ ಮಾಡ್ತಾರೆ. ಒಂದು ಮರದ ಸ್ವಲ್ಪ ಭಾಗ ತೆಗೆದುಕೊಂಡು ಊರಿನ ಜನ ಎಲ್ಲ ದೊಡ್ಡ ಕಷಾಯ ಮಾಡಿ ಎಲ್ಲ ಸೇರಿ ಕುಡಿತಾರೆ. ಆ ಕಷಾಯ ಕುಡಿದ್ರೆ ಕಫ ಪಿತ್ತ ವಾತದಲ್ಲಿ ಸಂಬಂಧಿಸಿದಂತೆ ಕಫದ ಕಾಯಿಲೆಗಳು ಹೆಚ್ಚು ಬರುವಂತಹ ಈ ತಿಂಗಳಲ್ಲಿ, ಈ ನಾಲ್ಕು ತಿಂಗಳಲ್ಲಿ ಯಾವ ರೋಗಗಳು ಬರದಂಗೆ ಕಾಪಾಡುತ್ತೆ ಈ ತೊಗಟೆ. ಕಫಕ್ಕೆ ಸಂಬಂಧಿಸಿದ ಉದಾಹರಣೆ ಈ ಕೊರೋನಾ ಕೂಡ ಕೊರೋನಾ ಆಗಿರಲಿ, ಇಂತಹ ಶೀತ ಜ್ವರಗಳು, ಕಂಡಗುತ್ತಿಗೆ ಜ್ವರಗಳು, ಸಾಂಕ್ರಾಮಿಕ ಜ್ವರಗಳು ಏನೂ ಬರದ ಹಾಗೆ ಕಾಪಾಡುತ್ತದು. ನಾಲ್ಕು ತಿಂಗಳು ಅದೊಂಥರ ವ್ಯಾಕ್ಸಿನೇಷನ್ ಇದ್ದಂಗೆ ಕಾಪಾಡಿಬಿಡುತ್ತೆ. ಹಾಗಾಗಿ ಈ ಮರದ ತೊಗಟೆಯನ್ನು ಬಳಸ್ತಾರೆ. ಪ್ರತಿಯೊಂದಕ್ಕೂ ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಮಾನವನನ್ನು ಅದು ಬಳಸುತ್ತೆ, ಮಾನವ ಅದನ್ನು ಬಳಸ್ತಾನೆ. ಆದರೆ ವಿಚಿತ್ರವಾಗಿ ಪಾಂಪ್ಲೆಟ್ ಹೊಡೆಯೋದಕ್ಕೆ ಮರನ ಹಿಂಸೆ ಮಾಡೋದು, ವೈರ್ ಕಟ್ಟೋದಕ್ಕೆ ಹಿಂಸೆ ಮಾಡೋದು, ಕ್ರೂರವಾಗಿ ಬೋರ್ಡುಗಳು ಹೊಡೆಯೋದು, ಸೂರ್ಯಕಿರಣಗಳು ಬೀಳ್ದಂಗೆ ಮಾಡೋದು, ಆ ಮರನ ಹೇಗಂದರೆ ಹಂಗೆ ರೆಂಬೆಗಳು ಕಡಿಯೋದು, ಕೊಂಬೆಗಳು ಕಡಿಯೋದು, ಇದಕ್ಕೂ ಈ ರೀತಿ ಹಬ್ಬದ ಆಚರಣೆಗಳಲ್ಲಿ ದೇವರ ಥರ ಹೊಂದಿಕೊಂಡು ಬಾಳೋದು, ಈ ಸಹಜೀವನಕ್ಕೂ ಸಂಬಂಧ ಕಟ್ಟಬೇಡುವ, ಇದೊಂಥರ ಪೂಜ್ಯ ಭಾವನೆಯಿಂದ ಮಾಡೋದು. ಇದು ಆ ಮರನೇ ಸ್ವಂತ ಮನಸ್ಸಿನಿಂದ ಕೊಡುತ್ತೆ. ಬೇಕಾದ್ರೆ ಮರದ ಹತ್ರ ಹೋಗಿ ನೋಡು, ಆಟಿ ಸಮಯದಲ್ಲಿ ತೊಗಟೆನ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡಿರುತ್ತೆ. ಹಾಗಂತ ಜನ ಕೂಡ ಅರ್ಥ ಗೊತ್ತಿಲ್ಲದೆ ಇದನ್ನು ಮಾರಾಟಕ್ಕೆ ಇಳಿದ್ರು, ಹಾಗಾಗಿ ತೊಗಟೆನೇ ಇಲ್ದಂಗೆ ಮಾಡಿ ಮಾರಿದ್ರು, ಅದು ತಪ್ಪಾಗತ್ತೆ. ನೀವು ಈ ತೊಗಟೆನ ಭಕ್ತಿಯಿಂದ ಪೂಜೆ ಮಾಡಿ ನಿನ್ನ ತೊಗಟೆ ಸ್ವಲ್ಪ ತಗೋತೀನಪ್ಪ ಅಂತ ಹೇಳಿ ಸಂಪಾದನೆ ಮಾಡಿದ್ರೇ ಅದರ ಫಲ ಇರೋದು. ಯಾವುದೇ ಮರ ಆಗಲಿ, ಏನೇ ಆಗಿರಲಿ, ಇದು ಪಾಲೆ ಮರದ ವಿಶೇಷತೆ. ಏನಾದರೂ ಬಿಟ್ಟಿದ್ರೆ ಕ್ಷಮೆ ಇರಲಿ, ಇನ್ನೂ ಎಷ್ಟು ಹೇಳಿದ್ರೂ ಸಾಲದು ಈ ಅಮಾವಾಸ್ಯೆ ಬಗ್ಗೆ. ಧನ್ಯವಾದ ಅಹೋರಾತ್ರ.